ಓಂ ಶ್ರೀ ಸಾಯಿರಾಮ್. ನಮಸ್ತೆ, ನನ್ನ ಹೆಸರು ಅಶ್ವಿತ್ಯಂ. ನಾನು 8ನೇ ಬಿ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ಕೋವಿಡ್ 19 ಎಂಬ ವೈರಸ್ ಇಡೀ ವಿಶ್ವದಲ್ಲಿ ಹರಡಿ ಎಲ್ಲಾ ಜನರನ್ನು ಸಂಕಷ್ಟಕ್ಕೆ ಒಳಪಡಿಸಿದೆ. 2019ರಲ್ಲಿ ಕಂಡುಬಂದ ಈ ವೈರಸ್ 2020ನೇ ಮೇಯಲ್ಲಿ ನಮ್ಮಲ್ಲಿ ಕಂಡುಬಂದಿತ್ತು. ಕೊರೋನಾ ಎಂಬ ಈ ಸಾಂಕ್ರಾಮಿಕ ರೋಗದಿಂದ ಹಲವು ಸಾವು ನೋವುಗಳು ಸಂಭವಿಸಿದೆ. ಆದ್ದರಿಂದಾಗಿ ನಮ್ಮ ಶಾಲಾ ಶಿಕ್ಷಣವನ್ನು ಕೂಡಲೇ ಕೊನೆಗೊಳಿಸಲಾಯಿತು. ತಡವಾಗಿ ಆದರೂ ವಿದ್ಯಾಗಮ ಎಂಬ ಕಲಿಕಾ ಕಾರ್ಯವನ್ನು ಆರಂಭಿಸಿ ನಮ್ಮ ವಿದ್ಯಾಭ್ಯಾಸಕ್ಕೆ ಒಂದು ಸಹಕಾರವಾಯಿತು. ವಿದ್ಯಾರ್ಥಿಗಳಾದ ನಾವು ಗುಂಪುಗೂಡದೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಮಾಸ್ಕ್ ಧರಿಸಿ ಕೊರೋನಾ ನಿಯಮವನ್ನು ಚಾಚುತಪ್ಪದೆ ಪಾಲಿಸಿದೆವು. ಮನೆಯಲ್ಲಿಯೂ ನಮ್ಮ ಕುಟುಂಬದವರೊಂದಿಗೆಯೂ ಹಾಗೂ ನೆರೆಯವರೊಂದಿಗೂ ಕೋವಿಡ್ ಸುರಕ್ಷಾ ನಿಯಮದ ಬಗ್ಗೆ ತಿಳಿಸಿದೆವು. ರೋಗ ಬರದಂತೆ ಎಚ್ಚರಿಸಲು ಪ್ರಯತ್ನಿಸಿದೆವು. ಅನಗತ್ಯವಾಗಿ ಸುತ್ತಾಡದಂತೆ ಶರೀರದ ಸ್ವಚ್ಛತೆ ಕಾಪಾಡಿ ಆರೋಗ್ಯವಾಗಿರಲು ಹೇಳಿದೆವು. ಈ ಕೊರೋನಾ ಮಹಾಮಾರಿಯ ಆರ್ಭಟದಿಲ್ಲದಿರುವುದರಿಂದ ಮುನ್ನೆಚ್ಚರಿಕೆ ವಹಿಸಿ ನಾವೆಲ್ಲ ಬದುಕಬೇಕಾಗಿದೆ. ಅದರೊಂದಿಗೆ ವಿದ್ಯಾಭ್ಯಾಸವು ನಡೆಸಬೇಕಾಗಿದೆ. ಇಲ್ಲಿಗೆ ನನ್ನ ಈ ಪುಟ್ಟ ಭಾಷಣವನ್ನು ಕೊನೆಗೊಳಿಸುತ್ತಿದ್ದೇನೆ. ವಂದನೆಗಳು. ಸಾಯಿರಾಮ್.